Bismillah walhamdulillah. Wassalatu wassalamu ala sayyidil mursaleen wa ala alihi wa sahbihi ajma'in. A'udhu billahi minash shaitanir rajim. Bismillahir rahmanir rahim. Wala dhikrullahi akbar wallahu ya'lamu ma tasna'u. Vedikeyalliruvantaha ನಮ್ಮೆಲ್ಲರ ಆಧ್ಯಾತ್ಮಿಕ ನೇತಾರರಾದಂತಹ ಹಜರತ್ ರವ್ಗಳಿ, ಬಹುಮಾನ್ಯರಾದ ಝೈನ್ ಉಸ್ತಾದ್ ಅವರುಗಳಿ, ಗಲ್ಫ್ನ ಎಲ್ಲ ರಾಷ್ಟ್ರಗಳಲ್ಲಿರುವಂತಹ KCF ಮತ್ತು ನಮ್ಮ ಅಲ್ಕಾದಿಸದ ಪ್ರತಿನಿಧಿಗಳೇ, ನೇತಾರರೇ, ಇಲ್ಲಿ ಸೇರಿದಂತಹ ಎಲ್ಲ ಮುಮೀನ್ ಮುಮಿನಾತುಗಳೇ, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರಕಾತು. ಮಗರಿಬ್ ನಮಾಜಿನ ನಂತರ ನಡೆದಂತಹ ಒಂದು ದೀರ್ಘವಾದ ಆಧ್ಯಾತ್ಮಿಕ ಒಂದು ಮಜಲಿಸ್ ನಮ್ಮೆಲ್ಲರನ್ನು ಹೃದಯವನ್ನು ಶುದ್ಧೀಕರಿಸುವಂತಹ ಒಂದು ಆಧ್ಯಾತ್ಮಿಕ ಮಜಲಿಸ್ ಆಗಿದೆ. ಇಂತಹ ಒಂದು ಮಜಲಿಸ್ ನಾವು ಯಾಕೆ ಇಷ್ಟು ಒಂದು ಮಹತ್ವ ಕೊಟ್ಟು ಇಂಪಾರ್ಟೆಂಟ್ ಕೊಟ್ಟು ನಾವು ಇಲ್ಲಿ ಬಂದು ಸೇರಬೇಕು. ನಮ್ಮಲ್ಲಿ ನಮಗೆ ನಾಯಕತ್ವ ಕೊಡುವಂತಹ ಹಜರತ್ ರವರು ಯಾರಿಗೂ ಪರಿಚಯ ಪಡಿಸುವಂತಹ ಅವಶ್ಯಕತೆನೇ ಇಲ್ಲ. ಅಷ್ಟು ಮಾತ್ರ ಹಜರತ್ ರವರು ನಮ್ಮ ದೇಶ ಮತ್ತು ವಿದೇಶಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ. ನಿಮಗೆ ಗೊತ್ತಿರಬಹುದು, ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರ ಕುರ್ಆನ್ ಮೊದಲು ಅವತೀರ್ಣಗೊಂಡಾಗ ಪರಿಶುದ್ಧವಾದ ಇಸ್ಲಾಮನ್ನು ಈ ಜನತೆಗೆ ತಲುಪಿಸುವಂತಹ ಜವಾಬ್ದಾರಿ ಅಲ್ಲಾಹು ಕೊಟ್ಟಾಗ ಆ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬಹುದು ಎಂಬ ಆತಂಕ, ಅದೇ ರೀತಿ ಭಯದಿಂದ ಮನೆಗೆ ಮರಳಿದಂತಹ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಪತ್ನಿ ಖದೀಜಾ ರಲಿಯಲ್ಲಾಹು ಅನ್ಹರೊಂದಿಗೆ ಹೇಳಿದಂತಹ ಮಾತು ಇಮಾಮ್ ಬುಖಾರಿ ಸಹೀಹುಲ್ ಬುಖಾರಿಯಲ್ಲಿ ಉದ್ಧರಿಸುವಂತಹ ಹದೀಸಿನಲ್ಲಿ ಕಾಣಬಹುದು. ಜಮ್ಮಿಲೂನಿ ಜಮ್ಮಿಲೂನಿಯ ಖದೀಜ ಎಂದು ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಾಗ ಅದನ್ನು ವಿಚಾರಿಸಿದಂತಹ, ನಿಮಗೆ ಏನಾಯಿತು ಎಂದು ವಿಚಾರಿಸಿದಾಗ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ನಡೆದ ವಿಷಯವನ್ನು ಹೇಳಿದಾಗ ಪ್ರಿಯ ಪತ್ನಿ ಖದೀಜ ರಲಿಯಲ್ಲಾಹು ಅನ್ಹ ಹೇಳಿದಂತಹ ಒಂದು ಮಾತು ನಿಮಗೆ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಕಲ್ಲ ವಲ್ಲಾಹಿ ಮಾ ಯುಹ್ಜೀಕಲ್ಲಾಹು ಅಬದ, ಅಲ್ಲಾಹು ನಿಮ್ಮನ್ನು ಎಂದಿಗೂ ಅಲ್ಲಾಹು ನಿಮ್ಮನ್ನು ಕೈಬಿಡಲಾರನು, ಅಲ್ಲಾಹು ನಿಮ್ಮನ್ನು ಎಂದಿಗೂ ನಿಮ್ಮನ್ನಲ್ಲಾಹು ಕೈಬಿಡಲಾರನು. ಯಾಕೆ ಖದೀಜಾ ರಲಿಯಲ್ಲಾಹು ಅನ್ಹರವರು ಹೇಳುತ್ತಾರೆ, ಇನ್ನಕ ಲತಹ್ಮಿಲುರ್ ಲತಸಿಲುರ್ ರಹಿಮ ವತಹ್ಮಿಲುಲ್ ಕಲ್ಲ ವತನ್ಸಿ ವತಕ್ಸಿಬುಲ್ ಮಅದೂಮ ವತಕ್ರಿಲ್ ಲೈಫ ವತುಈನು ಅಲಾ ನವಾಯಿಬುಲ್ ಹಕ್. ನಿಮ್ಮ ಕಳೆದ 40 ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ಕಂಡುಬರುವಂತಹ ಬಹಳ ಮುಖ್ಯವಾದಂತಹ ಸ್ವಭಾವ, ನೀವು ಕುಟುಂಬ ಸಂಬಂಧಗಳನ್ನು ನೀವು ಸೇರಿಸುವಂಥವರು, ಗಟ್ಟಿಗೊಳಿಸುವಂಥವರು, ಅದೇ ರೀತಿ ಜನರ ಕಷ್ಟಗಳಿಗೆ ಸ್ಪಂದಿಸುವವರು, ಅದನ್ನು ಅವರಿಗೆ ಬೇಕಾಗಿ ಸಹಾಯ ಮಾಡುವವರು, ಅದೇ ರೀತಿ ನೀವು ಸಮಾಜದಲ್ಲಿ ಏನೂ ಇಲ್ಲದಂತಹ ಬಡವರಿಗಾಗಿ ನೀವು ಪ್ರಯತ್ನಿಸುವವರು, ಅವರಿಗೆ ಸಹಾಯ ಮಾಡುವವರು, ವತಕರಿಯಲ್ ಲೈಫ್
ಗೆಸ್ಟ್ಗಳಿಗೆ ಅತಿಥಿಗಳಿಗೆ ಉತ್ತಮ ರೀತಿಯಲ್ಲಿ ಸತ್ಕಾರ ಮಾಡುವಂತಹ ಸ್ವಭಾವ ಇರುವವರು. ವತು ಏನು ಅಲ ನವಾ ಇಬಿಲ್ ಹಕ್, ಸತ್ಯದ ದಾರಿಗಳಲ್ಲಿ ನೀವು ಎಲ್ಲ ಕಡೆ ನೀವು ಸಹಾಯಕ್ಕೆ ಮುಂದೆ ನಿಲ್ಲುವವರು. ಇಂತಹ ಉತ್ತಮ ಸ್ವಭಾವಗಳನ್ನು ಮೈಗೂಡಿಸಿಕೊಂಡ ನಿಮ್ಮನ್ನು ಅಲ್ಲಾಹು ಎಂದಿಗೂ ಕೈಬಿಡಲರ ಎಂದು ಪ್ರಿಯ ಪತ್ನಿ ಖದೀಜಾ ರಲಿಯಲ್ಲಾಹು ಅನ್ಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ ಹದೀಸ್ ಇಮಾಮ್ ಬುಖಾರಿ ರಲಿಯಲ್ಲಾಹುವನ್ನು ಸಹೀಲ್ ಬುಖಾರಿಯಲ್ಲಿ ಉದ್ಧರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಲೋಕಕ್ಕೆ ಕಲಿಸಿದಂತಹ ಅತ್ಯುತ್ತಮ ಸ್ವಭಾವಗಳನ್ನು ನಾವು ಒಬ್ಬ ವ್ಯಕ್ತಿಯಲ್ಲಿ ನಾವು ಹುಡುಕಿಕೊಂಡು ಹೋಗುವಾಗ ಎಷ್ಟು ಪ್ರವಾದಿಯವರನ್ನು ಹೆಚ್ಚು ಅನುಕರಣ ಮಾಡುವ ಜನರಿದ್ದಾರೆ, ಪ್ರವಾದಿ ಪ್ರೇಮಿಗಳಿದ್ದಾರೆ, ಅವರಲ್ಲಿ ಈ ಉತ್ತಮ ಸ್ವಭಾವಗಳು ನಮಗೆ ಕಾಣಲು ಸಾಧ್ಯ. ಇವತ್ತು ಮಧ್ಯಾಹ್ನದ ನಂತರ ಯಾರಿಗೂ ಕೂಡ ಈ ಹುಷಾರಿಲ್ಲದವರಿಗೆ ಅಥವಾ ಹಜರತ್ನವರನ್ನು ಕಾಣುವವರಿಗೆ ಇವತ್ತು ಜಿಕಿರ್ನ ದಿನ ಆದ ಕಾರಣ ಮಧ್ಯಾಹ್ನದ ನಂತರ ಯಾರಿಗೂ ಬರಬೇಡಿ ಅಂತ ಹೇಳಿದರೂ ಕೂಡ ಮಗರಿಬ್ ನಮಾಜ್ ಆಗುವ 10 ನಿಮಿಷವರೆಗೆ ಇಲ್ಲಿ ಬಂದ ಎಲ್ಲೆಲ್ಲಿಂದ ಬಂದ ನಾನಾ ದಿಕ್ಕುಗಳಿಂದ ಬಂದ ಜನರಿಗಾಗಿ ಹಜರತ್ರವರು ಎಲ್ಲ ದಿನಗಳಲ್ಲಿ ರಾತ್ರಿ 10-11 ಗಂಟೆ ತನಕ ಅದರೊಂದಿಗೆ ಇತರ ಕಡೆಗಳಿಂದ ಇಲ್ಲಿಗೆ ಬರದ ಜನರು ಈ ಜನರನ್ನು ಸಂದರ್ಶಿಸುವ ಎಡೆಯಲ್ಲಿ ಕೂಡ ಟೆಲಿಫೋನ್ ಮಾಡಿದಾಗ ಅದನ್ನು ಕೂಡ ಅದಕ್ಕೆ ರಿಸೀವ್ ಮಾಡಿ ಜನರಿಗೆ ಆ ಸಂದರ್ಭದಲ್ಲಿ ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ಸಾಂತ್ವನ ಹೇಳ್ತಾ ಇದ್ದಾರೆ. ಈ ರೀತಿ ಮನುಷ್ಯರ ಕಷ್ಟಗಳಿಗೆ ಮಾತ್ರ ಕಳೆದ ಹಲವಾರು ದಶಕಗಳಿಂದ ಇಲ್ಲಿ ಸ್ಪಂದಿಸ್ತಾ ಬಂದ ಹಜರತ್ರವರಿಗೆ ಅಲ್ಹಮ್ದುಲಿಲ್ಲಾಹ್ ಈ ವರ್ಷ ಒಂದು ದೊಡ್ಡ ಸಂತೋಷದ ವಿಷಯ ಏನೆಂದರೆ ಅಲ್ಹಮ್ದುಲಿಲ್ಲಾಹ್ 30 ಎಕರೆಯಷ್ಟು ಸ್ಥಳ, ದೊಡ್ಡ ಒಂದು ಪ್ಲೇಸ್ ಈ ಸಮಾಜಕ್ಕಾಗಿ ಇಲ್ಲಿಯ ಬಡವರಿಗಾಗಿ ಅದನ್ನು ಮಾಡುವಂತ ಒಂದು ಬೇಸ್ ಹಜರತ್ರವರಿಗೆ ಅಲ್ಹಮ್ದುಲಿಲ್ಲಾಹ್ ಅದಕ್ಕೆ ಆರಂಭವನ್ನು ಮಾಡಿದ್ದಾರೆ. ಅಲ್ಲಾಹು ಅವರಿಗೆ ದೀರ್ಘ ಸಂದರ್ಭಗಳಲ್ಲಿ ಕಾಲಗಳಲ್ಲಿ ನಾಯಕತ್ವ ಕೊಡು ಅಲ್ಲಾಹು, ಆಯಸ್ಸನ್ನಲ್ಲಾಹು ನೀಡಲಿ, ಬರ್ಕತ್ತನ್ನಲ್ಲಾಹು ಕೊಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹ್ ಇಂತಹ ಒಂದು ಈ ಸಭೆಯಲ್ಲಿ ಬಂದಂತಹ ನಮ್ಮೆಲ್ಲರ ಉದ್ದೇಶ ನಮ್ಮ ಹೃದಯವು ಶುದ್ಧಿಯಾಗುವಂತಹ ಒಂದು ಮಜಲಿಸ್ ಎಂದು ನಾವು ತಿಳಿದುಕೊಳ್ಳಬೇಕು. ಮಹಾತ್ಮರ ಮಹಾನರಾದ ಇಬ್ನ್ ಮುಲಕ್ಕನು ಶಾಫಿ ರಲಿಯಲ್ಲಾಹುನ್ ಹೇಳಿದಂತಹ ಒಂದು ಮಾತು ಈ ಸಂದರ್ಭದಲ್ಲಿ ನೆನಪು ಬರುತ್ತದೆ. ಮನುಷ್ಯರು ನಾವೆಲ್ಲರೂ ನಮ್ಮ ಆರೋಗ್ಯಕ್ಕಾಗಿ ನಾವು ಹಲವಾರು ಡಾಕ್ಟರ್ಗಳನ್ನು ನಾವು ಕಾಣಲು ಹೋಗ್ತಾ ಇದ್ದೇವೆ, ಅದಕ್ಕಾಗಿ ಹಲವು ನಾವು ಎಷ್ಟೋ ಹಣಗಳನ್ನು ನಾವು ವಹಿಸ್ತಾ ಇದ್ದೇವೆ. ನಮ್ಮ ಹೃದಯದ ರೋಗ ಆತ್ಮೀಯವಾಗಿ ನಾವು ದುರ್ಬಲಗೊಂಡಾಗ, ನಮ್ಮ ಹೃದಯದಲ್ಲಿ ಎಲ್ಲ ಮಾಲಿನ್ಯಗಳು ತುಂಬಿಕೊಂಡಿರುವಾಗ ಅದನ್ನು ಶುದ್ಧಿಗೊಳಿಸುವಂತಹ ಮದ್ದುಗಳ ಕೂಟದಲ್ಲಿ ಅದರ ಪೈಕಿ ಮದ್ದು ಒಂದು ಮುಜಾಲಸತು ಸ್ವಾಲಿಹೀನ್. ಅಲ್ಲಾಹನ ಸಜ್ಜನರ ಆ ಸಭೆಯಲ್ಲಿ ಸೇರಿ ಅವರೊಂದಿಗೆ ಅವರ ಮುಸಾಫಾತು ಮಾಡಿ ಅವರೊಂದಿಗೆ ದುವಾ ವಸಿಯತ್ತು ಮಾಡಿ ಈ ರೀತಿ ಮುಜಾಲಸತು ಸ್ವಾಲಿಹೀನ್ ಸ್ವಾಲಿಹೀನ್ಗಳೊಂದಿಗೆ ನಾವು ಸೇರುವುದು ಒಟ್ಟುಗೂಡುವುದು ಮತ್ತು ವಿಕ್ರಗಳ ಮಜಲಿಸುಗಳಲ್ಲಿ ಸೇರುವುದು ಮತ್ತೊಂದು ಪವಿತ್ರ ಕುರ್ಆನ್ನ ಅರ್ಥವನ್ನು ಚಿಂತಿಸಿ ಓದುವುದು ಇತ್ಯಾದಿ ವಿಷಯಗಳು ಮನುಷ್ಯನ ಹೃದಯವನ್ನು ಶುದ್ಧಿ ಮಾಡುವಂತಹ ಮೆಡಿಸಿನ್ಗಳಾಗಿವೆ ಎಂದು ಆಧ್ಯಾತ್ಮಿಕ ನೇತಾರರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಅಂತಹ ಒಂದು ದೊಡ್ಡ ಮಜಲಿಸ್, ದೊಡ್ಡ ಒಂದು ಸಭೆ, ಅದೇ ರೀತಿ ದೊಡ್ಡ ಒಬ್ಬ ನೇತಾರರು ನಮ್ಮಲ್ಲಿದ್ದಾರೆ. ಅಲ್ಹಮ್ದುಲಿಲ್ಲಾಹ್ ಈ ನಾಡಿನಲ್ಲೂ ಅದೇ ರೀತಿ ವಿದೇಶಗಳಲ್ಲಿ ಹಲವಾರು ಜನರ ಈ ಸಂಕಷ್ಟಗಳಿಗೆ ಪರಿಹಾರವನ್ನು ಸಾಂತ್ವನವನ್ನು ಕೊಡುವಂತಹ ಹಜರತ್ರವರ ಕೈಗಳಿಗೆ ಅಲ್ಹಮ್ದುಲಿಲ್ಲಾಹ್ ನಾವು ಎಂದಿಗೂ ಯಾವಾಗಲೂ ಶಕ್ತಿಯನ್ನು ಕೊಡುವಂತಹ ಒಂದು ಅವರ ಅನುಯಾಯಿಗಳಾಗಿ ನಾವು ಪ್ರತಿಜ್ಞೆ ಮಾಡಬೇಕು, ಸಹಾಯ ಮಾಡಬೇಕು ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಅಲ್ಲಾಹು ಸುಬ್ಹಾನಹು ವ ತಾಲಾ ನಮ್ಮೆಲ್ಲರನ್ನು ಸಜ್ಜನರಾಗಿ ಅಲ್ಲಾಹು ಈ ಲೋಕದಲ್ಲಿ ಅದೇ ರೀತಿ ಪರಲೋಕದಲ್ಲಿ ಅಲ್ಲಾಹು ಒಟ್ಟುಗೂಡಿಸಲಿ.
ಆಮೀನ್ ಯಾ ರಬ್ಬಲ್ ಆಲಮೀನ್. ವಾಖರು ದಾವಾನಾ ಅನಿಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. السلام عليكم ورحمة الله. صلى الله عليك يا